ಮೊನ್ನೆ ನಂಗೀಶ್ ಅಂತಕ್ಕಂಥವ್ರು 70-80 ಲಕ್ಷ ಕೊಟ್ಟು ಕೆಆರ್ಪುರಂ ಪೊಲೀಸ್ ಸ್ಟೇಷನ್ಗೆ ಲ್ಯಾಂಡ್ ಆರ್ಡರ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದ. ಇದನ್ನ MTB ನಾಗರಾಜ್ ಅಂತೇಳಿ ಮಂತ್ರಿ ಅವರು ನೋಡಕ್ ಹೋದಾಗ ಹೆಣ ನೋಡಕ್ ಹೋದಾಗ ಹೇಳಿದ್ದಾರೆ, ಏನ್ರಿ 70-80 ಲಕ್ಷ ಲಂಚ ಕೊಟ್ಬಿಟ್ಟು ಬಂದ್ರೆ ಸಾಯಿದೆ ಈ ತರ ಹಾರ್ಟ್ ಅಟ್ಯಾಕ್ ಆಗದೆ ಇರ್ತದೇನ್ರಿ ಅಂತೇಳಿ ಮಂತ್ರಿ ಹೇಳಿರ್ತಕ್ಕಂಥದ್ದು. ಇದನ್ನ ಅಲ್ಗಳೀತಾರೆ, ನಾನು ಹೇಳಿಲ್ಲ ಅಂತ ಹೇಳಿ ಆಮೇಲೆ MTB ನಾಗರಾಜು ಸಮರ್ಥನೆ ಮಾಡ್ಕೋತಾರೆ. ನಂದೀಶ್ ಇನ್ಸ್ಪೆಕ್ಟರ್ ಅವರ ಸಾವಿಗೆ ನೇರವಾಗಿ ಮುಖ್ಯಮಂತ್ರಿ ಮತ್ತೆ ಗೃಹ ಮಂತ್ರಿ ಕಾರಣ. ಮುಖ್ಯಮಂತ್ರಿ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ, ಘನತೆ ಗೌರವ ಇದ್ದಿದ್ರೆ MTB ನಾಗರಾಜ್ ಆ ಹೇಳಿಕೆ ಕೊಟ್ಟ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿತ್ತು. ಆದರೆ ಬಿಜೆಪಿಯವರು ಇದರಲ್ಲ ಬಂಡರು, ಮಾನ ಮರ್ಯಾದೆ ಏನೇ ಇಲ್ಲ ಅವರಿಗೆ. ಅಂತ ಸರ್ಕಾರ ಇದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇವತ್ತು ಅರ್ಥ ಆಗಿದೆ. ಈ ಸರ್ಕಾರದಲ್ಲಿ ಬಡವರ ಕೆಲಸ ನಡೀತಾ ಇಲ್ಲ, ರೈತರ ಕೆಲಸ ನಡೀತಾ ಇಲ್ಲ, ನಿರುದ್ಯೋಗ ಯುವಕರ ಕೆಲಸ ನಡೀತಾ ಇಲ್ಲ, ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ. ಭ್ರಷ್ಟಾಚಾರ ಇವತ್ತು ಮುಗುಲ್ಮಿಟ್ಟಿದೆ. ಈ ಸರ್ಕಾರ ಕಿತ್ತಾಕ್ಲೇಬೇಕು. ಇದು ಒಂದು ಕಡೆ. ಇನ್ನೊಂದು ಕಡೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ರಕ್ಷಣೆ ಇಲ್ಲ, ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ದ್ವೇಷದ ರಾಜಕಾರಣ, ಬೆಳೆ ಏರಿಕೆ, ನಿರುದ್ಯೋಗ, ಭ್ರಷ್ಟಾಚಾರ, ರೈತರ ಸಮಸ್ಯೆಗಳು, ಇವ್ಯಾವುದಕ್ಕೂ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಡೀತಾ ಇಲ್ಲ.